ಎಲ್ಲರಿಗೂ ನಮಸ್ಕಾರ ನಾಳೆ ನವೆಂಬರ್ ಹತ್ತೊಂಬತ್ತರಂದು ಭಯಂಕರವಾದ ಚಂದ್ರಗ್ರಹಣ ನಡೆಯಲಿದೆ ಈ ಗ್ರಹಣವು ತುಂಬಾ ಪ್ರಭಾವಶಾಲಿಯಾಗಿದ್ದು ಭಾರತದ ಮೇಲೆ ಅತಿ ಹೆಚ್ಚು ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಲಿದೆ ಈ ಚಂದ್ರಗ್ರಹಣದಿಂದ ಕೆಲವು ರಾಶಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀಳಲಿದ್ದು ಇನ್ನೂ ಕೆಲವು ರಾಶಿಗಳಿಗೆ ಅದೃಷ್ಟವನ್ನ ತಂದಿದೆ ಬನ್ನಿ ಈ ವಿಡಿಯೋದಲ್ಲಿ ಗ್ರಹಣದ ಸಮಯ ಯಾವ ಯಾವ ರಾಶಿಗಳಿಗೆ ಯಾವೆಲ್ಲ ಪ್ರಭಾವಗಳು ಇರುತ್ತೆ ಗ್ರಹಣ ನಡೆಯುವ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಗ್ರಹಣ ಗೋಚರವಾಗುವ ಸಮಯ ಹಾಗೂ ಗ್ರಹಣ ನಡೆಯುವ ಸಮಯ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹೌದು ನಾಳೆ ನಡೆಯುವಂತಹ ಶತಮಾನದ ಸುದೀರ್ಘ ಚಂದ್ರಗ್ರಹಣ ಬಹಳನೇ ವಿಶೇಷವಾಗಿದೆ ಈ ಶತಮಾನದ ಸುದೀರ್ಘ ಚಂದ್ರಗ್ರಹಣ ಎಂಬ ಖ್ಯಾತಿಯು ನವೆಂಬರ್ ಹತ್ತೊಂಬತ್ತರಂದು ಘಟಿಸಲಿರುವ ಖಗೋಳ ವಿಸ್ಮಯವಾಗಿದೆ ಒಂದಿಷ್ಟು ಪದ್ಧತಿ ಒಂದಿಷ್ಟು ಆಚರಣೆ ಒಂದಿಷ್ಟು ಸಂಶೋಧನೆ ಎಲ್ಲದಕ್ಕೂ ಗ್ರಹಣ ಕಾರಣವಾಗಲಿದೆ ಬೆಳಗ್ಗೆ ನಾಲ್ಕು ಗಂಟೆ ವೇಳೆಗೆ ದಟ್ಟವಾಗಿ ಗೋಚರಿಸಲಿದೆ ಭೂಮಿಯು ಸೂರ್ಯ ಹಾಗೂ ಚಂದ್ರನ ನಡುವೆ ಚಲಿಸಲಿದೆ ಈ ಚಂದ್ರಗ್ರಹಣ ವಿಶ್ವದಾದ್ಯಂತ ಗೋಚರಿಸುವುದಿಲ್ಲ ಅಮೆರಿಕದ ಐವತ್ತು ರಾಜ್ಯಗಳು ಕೆನಡಾ ಮೆಕ್ಸಿಕೋ ಜನರು ಈ ಚಂದ್ರಗ್ರಹಣವನ್ನು ವೀಕ್ಷಿಸಬಹುದಾಗಿದೆ ನೀವು ಟೆಲಿಸ್ಕೋಪ್ ಅಥವಾ ಬೈನಾಕ್ಯುಲರ್ ಬಳಸುವ ಅಗತ್ಯವಿಲ್ಲ ಬೆಳಗಿನ ಜಾವ ಎರಡು ಹತ್ತೊಂಬತ್ತು ಹಾಗೂ ಐದು ನಲವತ್ತೇಳಕ್ಕೆ ಹೊರಗಡೆ ಬಂದು ಆಕಾಶ ನೋಡಿದರೆ ಸಾಕು ಚಂದ್ರಗ್ರಹಣ ಗೋಚರಿಸಲಿದೆ ಹುಣ್ಣಿಮೆಯ ದಿನದಂದು ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಮತ್ತು ಎಲ್ಲಾ ಮೂರು ವಸ್ತುಗಳನ್ನು ಜೋಡಿಸಿದಾಗ ಚಂದ್ರಗ್ರಹಣ ಸಂಭವಿಸಲಿದೆ ಇಡೀ ಚಂದ್ರನು ಭೂಮಿಯ ನೆರಳಿನಲ್ಲಿ ಬಂದಾಗ ಮತ್ತು ಚಂದ್ರನ ಒಂದು ಭಾಗ ಮಾತ್ರ ಭೂಮಿಯ ನೆರಳಿನಲ್ಲಿ ಬಂದಾಗ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ ತಕ್ಷಣಕ್ಕೆ ಯಾವುದೇ ರೀತಿಯಲ್ಲೂ ಭೂಮಿಗೆ ಕ್ಷೇತ್ರ ಗ್ರಹಗಳಿಂದ ಯಾವುದೇ ಅಪಾಯವಿಲ್ಲ ಆದರೆ ಒಂದೊಮ್ಮೆ ಮುಂದೊಂದು ದಿನ ಅಂತಹ ಪರಿಸ್ಥಿತಿ ಎದುರಾದರೆ ಅದನ್ನು ಹೇಗೆ ನಿಭಾಯಿಸುವುದು ಎಂಬುದರ ಬಗ್ಗೆ ಯೋಚಿಸಿರುವ ನಾಸಾ ಅದಕ್ಕಾಗಿ ಹೊಸ ಸಾಹಸಕ್ಕೆ ಮುಂದಾಗಿದೆ ಒಂದೊಮ್ಮೆ ಚಂದ್ರಗ್ರಹಣ ಮಿಸ್ ಮಾಡಿಕೊಂಡ್ರೆ ಬೇಸರ ಬೇಡ ಮುಂದಿನ ಎರಡು ದಶಕಗಳಲ್ಲಿ ಒಟ್ಟು ನೂರ ಎಪ್ಪತ್ತೊಂಬತ್ತು ಚಂದ್ರಗ್ರಹಣ ಸಂಭವಿಸಲಿದೆ ಅಂದ್ರೆ ವರ್ಷಕ್ಕೆ ಎರಡು ಚಂದ್ರಗ್ರಹಣಗಳನ್ನ ನೋಡಬಹುದು ನವೆಂಬರ್ ಹತ್ತೊಂಬತ್ತರಂದು ಸಂಭವಿಸಲಿರುವ ಈ ಚಂದ್ರಗ್ರಹಣ ಇಪ್ಪತ್ತೊಂದನೇ ಶತಮಾನದ ಸುದೀರ್ಘ ಚಂದ್ರಗ್ರಹಣ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನೂರರ ಅವಧಿಯಲ್ಲಿ ಇಂತಹ ಗ್ರಹಣ ಸಂಭವಿಸಿಲ್ಲ ಮುಂದೆನೂ ಕೂಡ ಸಂಭವಿಸೋದೂ ಇಲ್ಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ತ್ ಮೂರು ಸೆಕೆಂಡುಗಳ ಕಾಲ ಕಗ್ರಾಸ ಗ್ರಹಣ ಇರಲಿದೆ ನೀವು ಟೆಲಿಸ್ಕೋಪ್ ಅಥವಾ ಬೈನಾಕ್ಯುಲರ್ ಬಳಸುವ ಅಗತ್ಯವಿಲ್ಲ ಬೆಳಗಿನ ಜಾವ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಹಾಗೂ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಹೊರಗಡೆ ಬಂದು ಆಕಾಶ ನೋಡಿದರೆ ಸಾಕು ಚಂದ್ರಗ್ರಹಣ ಗೋಚರಿಸುತ್ತದೆ ಗ್ರಹಣವನ್ನು ಬರಿಗಣ್ಣಿನಿಂದ ವೀಕ್ಷಣೆ ಮಾಡಬಹುದು ಮಳೆ ಮೂಡ ಬಂದು ಅಡ್ಡಿ ಮಾಡದಿದ್ದರೆ ಖಗೋಳ ವಿಸ್ಮಯವನ್ನ ಸವಿಯಬಹುದು ಸುದೀರ್ಘ ಚಂದ್ರಗ್ರಹಣದ ಒಟ್ಟಿಗೆ ಖಗೋಳದಲ್ಲಿ ಇನ್ನೊಂದು ವಿಸ್ಮಯ ಸಂಭವಿಸಲಿದೆ ಈ ದಿನ ಮಂಗಳ ಗ್ರಹ ಭೂಮಿಗೆ ಅತಿ ಹತ್ತಿರ ಬಂದಿದ್ದು ಸೂರ್ಯ ಮತ್ತು ಮಂಗಳ ಗ್ರಹ ಒಂದೇ ರೇಖೆಯಲ್ಲಿ ಕಾಣಿಸಿಕೊಳ್ಳಲಿವೆ ದಶಕದ ನಂತರ ಭೂಮಿಗೆ ಅತಿ ಹತ್ತಿರದಲ್ಲಿ ಮಂಗಳ ಗ್ರಹ ಕಾಣಿಸುವುದರಿಂದ ಆಕಾಶದಲ್ಲಿ ಇದು ಅತಿ ದೊಡ್ಡದಾಗಿ ಕಾಣಿಸಲಿದೆ ಗ್ರಹಣದ ಬಗ್ಗೆ ವೈಜ್ಞಾನಿಕ ಮಾಹಿತಿಗಳನ್ನು ಕಲೆ ಹಾಕಿಕೊಳ್ಳಿ ಮೊಬೈಲ್ನಲ್ಲಿ ಸೆರೆ ವ್ಯರ್ಥ ಪ್ರಯತ್ನ ಮಾಡುತ್ತಾ ನೈಜ ಸೌಂದರ್ಯವನ್ನ ಮಿಸ್ ಮಾಡಿಕೊಳ್ಬೇಡಿ